ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗ್ಧುಮ್ ಸೈನ್ಸ್ ಕ್ಲಾಸ್ಗೆ ಸ್ವಾಗತ ನಿಮ್ಮ ಗುರಿ ನಮ್ಮ ಪ್ರಯತ್ನ ನಮ್ಮ ಚಿತ್ತ ವಿದ್ಯಾರ್ಥಿಗಳತ್ತ ನಿಮ್ಮ ಚಿತ್ತ ನೂರತ್ತ ಇರಲಿ ಅಂತ ಹಾರೈಸುತ್ತಾ ಇವತ್ತು ನಾನು ಧಾತುಗಳ ಆವರ್ತನೀಯ ವರ್ಗೀಕರಣ ಘಟಕಕ್ಕೆ ಸಂಬಂಧಿಸಿದಂತಹ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಂತಿಮ ಹಂತದ ಪರೀಕ್ಷಾ ದೃಷ್ಟಿಯಿಂದ ನೂರಕ್ಕೆ ನೂರಷ್ಟು ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂಕ್ತ ಆಗ್ತದಂಥ ಪ್ರಶ್ನಾಕೋಶಗಳ ಒಂದು ಉತ್ತರಗಳನ್ನು ನೀಡ್ತಾ ಇದ್ದೇನೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮೊದಲನೇ ಬರ್ತಕ್ಕಂಥ ಪ್ರಶ್ನೆ ಡೋಬ್ ರೈನರ್ ಅವರ ತ್ರಿವಳಿಗಳ ನಿಯಮವನ್ನು ನಿರೂಪಿಸಿ ಅಂತ ನೋಡಿರಿ ರೈನರ್ ಅವರು ತ್ರಿವಳಿಗಳನ್ನು ಮೂರು ಧಾತುಗಳನ್ನು ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಣೆ ಮಾಡ್ತಾರೆ ಜೋಡಣೆ ಮಾಡಿದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆ ಧಾತುಗಳ ಪರಮಾಣು ರಾಶಿಯ ಸರಿಸುಮಾರು ಸರಾಸರಿಗೆ ಸಮವಾಗಿರ್ತದೆ ಅಂದರೆ ಎ ಬಿ ಸಿ ಧಾತುಗಳು ತ್ರಿವಳಿಯಲ್ಲಿದ್ದಾಗ ಬಿ ಧಾತುವಿನ ಪರಮಾಣು ರಾಶಿಯು ಎ ಮತ್ತು ಸಿ ಧಾತುಗಳ ಪರಮಾಣು ರಾಶಿಗೆ ಸರಾಸರಿಯಾಗಿ ಸಮೀಪದಲ್ಲಿರ್ತದೆ ಅಂದರೆ ಬಿ ಯ ರಾಶಿಜ್ಕೊಳ್ತು ಎ ರಾಶಿ ಪ್ಲಸ್ ಸಿ ಯ ಪರಮಾಣು ರಾಶಿ ಡಿವೈಡ್ ಬೈ ಟು ಇರ್ತದೆ ಅಂತ ಹೇಳ್ತಾರೆ ಇನ್ನು ನ್ಯೂಲ್ಯಾಂಡ್ರವರ ಅಷ್ಟಕ್ಕ ನಿಯಮ ಏನು ಹೇಳ್ತದೋ ನ್ಯೂಲ್ಯಾಂಡ್ರವರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾರೆ ಜೋಡಿಸಿದಾಗ ಗುಣಲಕ್ಷಣಗಳಲ್ಲಿ ಪ್ರತಿ ಎಂಟನೇ ದಾತು ಮೊದಲನೇ ಧಾತುವನ್ನು ಹೋಲ್ತದತ್ತ ನ್ಯೂಲ್ಯಾಂಡ್ ಅವರ ಅಷ್ಟಕ್ಕೆ ನಿಯಮ ಹೋಗ್ತದೆ ಇನ್ನು ಮೆನ್ಲಿರವರ ಆವರ್ತಕ ನಿಯಮ ಏನು ಹೇಳ್ತಂದ್ರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯನ್ನು ಆಧರಿಸಿ ಆವರ್ತನೀಯವಾಗಿ ಪುನರಾವರ್ತನೆಗೊಳ್ತಾವೆ ನಿಯತ ಅಂತರದಲ್ಲಿ ಪುನರಾವರ್ತನೆಗೊಳ್ತಾವತ್ತ ಡಿಮೆಟ್ ಮೆನ್ಲಿಯವರ ಆವರ್ತಕ ನಿಯಮ ಹೋಗ್ತದೆ ಇನ್ನು ಮಾಸ್ಲೇರವರ ಆಧುನಿಕ ಆವರ್ತಕ ನಿಯಮ ಏನು ಹೇಳ್ತಂದ್ರೆ ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಯತ್ತ ಮಾಸಲೇರವರ ಆಧುನಿಕ ಆವರ್ತಕ ನಿಯಮ ಹೇಳ್ತದ ಇನ್ನು ಐದನೇ ಪ್ರಶ್ನೆ ಬರ್ತಕ್ಕಂಥದ್ದು ಎಲೋ ವರ್ಗ ಯಾವುದು ಉದಾಹರಣೆ ಕೊಟ್ಟು ನೋಡಿ ಹೆಲೋಜನ್ ವರ್ಗ ಅಂದಾಗ ಹದಿನೇಳನೆಯ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಧಾತುಗಳನ್ನ ಹೆಲೋಜನ್ನ ವರ್ಗ ಅಂತ ಕರೀಲಾಗ್ತದೆ ಉದಾಹರಣೆಗೆ ಫ್ಲೋರಿನು ಕ್ಲೋರೀನು ಬ್ರೋಮೀನು ಅಯೋಡೀನು ಇವೆಲ್ಲ ಹೆಲೋಜನ್ನ ಗುಂಪು ಅಂತ ತೆಗಿಯಲಾಗ್ತದೆ ಇನ್ನು ಕೋಷ್ಟಕದಲ್ಲಿ ವರ್ಗಗಳು ಮತ್ತು ಆವರ್ತನಗಳು ಎದಕ್ಕೆ ಕರೀಲಾಗ್ತದೆ ಅಂದರೆ ಆವರ್ತಕ್ಕೋಷ್ಟಕದಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಅಡ್ಡ ಸಾಲುಗಳನ್ನು ನಾವು ಆವರ್ತನಗಳತ್ತ ಕರೆದ್ರೆ ಕಂಬ ಸಾಲುಗಳನ್ನು ವರ್ಗಗಳತ್ತ ಕರೀಲಾಗ್ತದೆ ಆವರ್ತಕ ಕೋಷ್ಟಕದಲ್ಲಿ ಏಳು ಆವರ್ತನಗಳಿದ್ರೆ ಹದಿನೆಂಟು ವರ್ಗಗಳಿರ್ತಾವೆ ಇನ್ನು ಡೋ ಬ್ರೈನರ್ ಅವರ ತ್ರಿವಳಿ ನಿಯಮ ನ್ಯೂಲ್ಯಾಂಡ್ರವರ ಅಷ್ಟಕ ಗುಂಪಿನಲ್ಲಿಯೂ ಕಂಡು ಬರುತ್ತವೆ ಹೋಲಿಸಿ ತ್ರಿವ್ ತ್ರಿವಳಿಗಳನ್ನು ಹೆಸರಿಸಂದ ನೋಡಿರಿ ಡೋ ಅವರ ತ್ರಿವಳಿಗಳ ನಿಯಮ ಏನದಲ್ಲ ನ್ಯೂಲ್ಯಾಂಡ್ರವರ ಅಷ್ಟಕ ನಿಯಮದಲ್ಲಿ ಕೆಲವೊಂದು ಧಾತುಗಳ ಗುಂಪಿನಲ್ಲಿ ಕಂಡು ಬರ್ತವು ಲಿಥಿಯಮ್ಮು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಈ ಧಾತುಗಳು ಅವರ ಕೋಷ್ಟಕದಲ್ಲೂ ಸಹ ಕಂಡು ಬಂದವು ಇನ್ನು ಎಂಟನೇ ಪ್ರಶ್ನೆ ಆವರ್ತಕ ಕೋಷ್ಟಕದಲ್ಲಿ ಎಪ್ ಲಾಕ್ ಧಾತುಗಳನ್ನು ಏಕೆ ಪ್ರತ್ಯೇಕವಾಗಿ ಇಡಲಾಗಿದೆ ಈ ರೀತಿ ಅಪ್ಲೈಡ್ ಕ್ವಶನನ್ನು ಕೇಳ್ಬೋದು ನೋಡಿರಿ ಆಧುನಿಕ ಕೋಷ್ಟಕದಲ್ಲಿ ಎಫ್ ಬ್ಲಾಕ್ ದಾತುಗಳನ್ನು ಏಕೆ ಪ್ರತ್ಯೇಕವಾಗಿ ಇಡಲಾಗಿದೆ ಅಂದರೆ ಎಫ್ ಬ್ಲಾಕ್ ದಾತುಗಳು ಕಂಬ ಸಾಲಿನಿಗಿಂತ ಅಡ್ಡ ಸಾಲಿನ ಸಾಮ್ಯತೆ ಹೆಚ್ಚಾಗಿರೋದ್ರಿಂದ ಇವುಗಳನ್ನ ಪ್ರತ್ಯೇಕವಾಗಿ ಇಡಲಾಗಿದೆ ಯಾಕಂದರೆ ಅಬ್ ಅಡ್ಡ ಕಂಬ ಸಾಲಿನಲ್ಲಿ ನೋಡಿದಾಗ ಅಡ್ಡ ಸಾಲಿನ ಸಾಮ್ಯತೆಗೆ ಭಿನ್ನವಾಗಿರುವಂಥ ಎಫ್ ಬ್ಲಾಕ್ ಧಾತುವನ್ನು ಪ್ರತ್ಯೇಕವಾಗಿ ಇಡಲಾಗಿದೆ ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವಂದ್ರೆ ಡೋಬ್ರೈನೋರು ವರ್ಗೀಕರಣದ ಮಿತಿಗಳನ್ನು ಕೇಳ್ತಾರೋ ನೋಡಿ ಡೋಬ್ರೈನೋರು ವರ್ಗೀಕರಣ ಮಾಡಬೇಕಾದ್ರೆ ಎಲ್ಲ ಧಾತುಗಳನ್ನ ಮೂರು ತ್ರಿವಳಿಗಳ ಮಾ ವರ್ಗೀಕರಣ ಮಾಡೋಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಎಲ್ಲ ಕೆಲವೇ ಕೆಲವು ಧಾತುಗಳನ್ನು ತ್ರಿವಳಿ ರೀತಿ ಜೋಡಿಸಿದ್ರು ಎಲ್ಲ ಧಾತುನೂ ವರ್ಗೀಕರಣ ಮಾಡೋಕೆ ತ್ರಿವಳಿ ಪ್ರಕಾರ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವ್ರ ನಿಯಮ ವಿಫಲ ಆಗ್ತದೆ ಇನ್ನು ನ್ಯೂಲ್ಯಾಂಡವರ ಆಧುನಿಕ ಆವೃತ್ತಕೋಷ್ಟಕ ಮಿತಿಗಳಂದಾಗ ನ್ಯೂಲ್ಯಾಂಡ್ ಅಷ್ಟಕ ನಿಯಮ ವಿಫಲ ಕಾರಣ ಏನು ಅಂದಾಗ ಅಷ್ಟಕ ನಿಯಮ ಕೇವಲ ಅವರಿಗೆ ಮಾತ್ರ ಅನ್ವಯಿಸ್ತದೆ ಕೇವಲ ಐವತ್ತಾರು ಧಾತುಗಳನ್ನು ಜೋಡಿಸಿರು ಕ್ಯಾಲ್ಸಿಯಂನ ನಂತರದಲ್ಲಿ ಇವರು ಧಾತುಗಳನ್ನು ಜೋಡಿಸೋಕೆ ಅಷ್ಟಕ ನಿಯಮ ಪ್ರಕಾರ ಸಾಧ್ಯ ಆಗಲಿಲ್ಲ ಇನ್ನು ಹೊಸ ಧಾತುಗಳ ಆವಿಷ್ಕಾರಗಳ ನಂತರ ಅಂದರೆ ಜಡಾನಿಲ ಆವಿಷ್ಕಾರ ಯಾವಾಗ ಅದಲ್ಲ ಆಗ ಅಷ್ಟಕ ನಿಯಮದಲ್ಲಿ ಅವು ಜೋಡಣೆ ಹೊಂದಿಲ್ಲ ಅಥವಾ ಜೊತೆಗೆ ಸರಿ ಹೊಂದಲಿಲ್ಲ ಇನ್ನು ನಿಯಮ ಸವರಿಹಿಂದಿಸಲು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿರು ಅದಕ್ಕಾಗಿ ಇವರ ನಿಯಮ ವಿಫಲ ಆಗ್ತದ ಇನ್ನು ಲೋಹಾಭಗಳು ಎಂದರೇನು ಉದಾಹರಣೆ ಕೊಡಿ ನೋಡಿ ಲೋಹ ಬಗಳತ್ತೆ ಅದಕ್ಕೆ ಕೆಲವು ಧಾತುಗಳು ಲೋಹ ಮತ್ತು ಅಲೋಹಗಳ ಎರಡೂ ಗುಣವನ್ನು ಪ್ರದರ್ಶನ ಮಾಡ್ತವು ಅಂಥ ಧಾತುಗಳಿಗೆ ನಾವು ಲೋಹಾಬಗಳು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಸಿಲಿಕಾನ್ ಮತ್ತು ಜರ್ಮೀನಿಯನ್ನು ತೆಗೆದುಕೊಂಡಾಗ ಇವು ಲೋಹಾಬಗಳು ಅಂತ ಕರೆಯಲಾಗ್ತದೆ ಇನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹದಿನೆಂಟನೇ ಗುಂಪಿನ ವಿಶೇಷತೆ ಏನು ಈ ಗುಂಪಿನ ದಾತುವನ್ನು ಹೆಸರಿಸಿ ನೋಡಿರಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹದಿನೆಂಟನೇ ಗುಂಪಿನ ದಾತುಗಳನ್ನು ನಾವು ಕಡಿಮೆ ಕ್ರಿಯಾಪಟ್ಟು ಹೊಂದಿರತಕ್ಕಂಥ ಧಾತುಗಳು ಯಾಕಂದ್ರೆ ಇವು ಹೆಚ್ ವೆಲೆನ್ಸಿ ನೋಡಿದಾಗ ಈ ಧಾತುಗಳು ಹಿಲಿಯಮ್ ನಿಯಾನ್ ಅರ್ಕಾನ್ ಕಿಪ್ಟಾನ್ ಜನ ಅಂತ ಕರಿತಿಲ್ಲ ಇವ ಅಪರೂಪದ ಅನಿಲಗಳು ರಾಜ ಅನಿಲಗಳು ಶ್ರೇಷ್ಠ ಅಂತ ಕರಲಾಗ್ತದೆ ಅಷ್ಟಕ್ಕೆ ವಿನ್ಯಾಸ ಹೊಂದಿರತಕ್ಕಂಥದ್ದು ನಿಲುಗಳು ಆದ್ದರಿಂದ ಇವುಗಳ ವೆಲೆನ್ಸ್ ಸೊನ್ನೆ ಆಗಿರ್ತಕ್ಕಂಥದ್ದು ಸೊನ್ನೆ ಆಗಿರೋದ್ರಿಂದ ಇವಾಗ ಸೊನ್ನೆ ವರ್ಗದ ಗುಂಪು ಅಥವಾ ಸೊನ್ನೆ ಗುಂಪಿನ ಧಾತುಗಳಂತ ಕರಲಾಗ್ತದೆ ಅವರೇ ನಿಯಾನ್ ಅರ್ಗಾನ್ ಕ್ರಿಪ್ಟಾನ್ ಜನನ ಕೊಡಬಹುದು ಇನ್ನು ಪರಮಾಣುತ್ರಿಜ ಅಯಾನೀಕರಣ ಶಕ್ತಿಯನ್ನು ವ್ಯಾಖ್ಯಾನಿಸಿಯಿಂದ ನೋಡಿರಿ ಪರಮಾಣುತ್ರಿಜ ಅಂತ ಅದಕ್ಕೆ ಇರಲಾಗ್ತದೆ ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಅದರ ಅಂತಿಮ ಕವಚಕ್ಕಿರ್ತಕ್ಕಂಥ ಅಂತರವನ್ನು ಪರಮಾಣು ತ್ರಿಜಿ ಅಂತ ಕರೆಯಲಾಗ್ತದೆ ಇನ್ನು ಅಯಾನೀಕರಣ ಶಕ್ತಿ ಅಂದರೆ ಪರಮಾಣುವಿನ ಅತ್ಯಂತ ಹೊರಗಿನ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಹೊರತೆಗಿಬೇಕಾದ್ರೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಶಕ್ತಿಯನ್ನು ನಾವು ಅಯಾನೀಕರಣ ಶಕ್ತಿ ಅಂತ ಕರೆಯಲಾಗ್ತದೆ ಇನ್ನು ಕ್ಲೋರಿನ್ ಗುಣವನ್ನು ಹೊಂದಿರತಕ್ಕಂಥ ಎರಡು ಧಾತುಗಳನ್ನು ಹೆಸರಿಸಿ ಇದಕ್ಕೆ ಕಾರಣವೇನು ನೋಡಿರಿ ಕ್ಲೋರಿನ್ನ ಗುಣವನ್ನು ಹೊಂದಿರತಕ್ಕಂಥ ಎರಡು ಧಾತುಗಳು ಅಂದಾಗ ಕ್ಲೋರಿನ್ ಗುಂಪಿನಲ್ಲಿ ಬರ್ತಕ್ಕಂಥದ್ದು ಹ್ಯಾಲೋಜೆನ್ ಗುಂಪುಗಳು ಕ್ಲೋರಿನು ಬ್ರೋಮೀನು ಕ್ಲೋರಿನ್ ಕೊಡ್ಬೋದು ಯಾಕಂದರೆ ಇವುಗಳ ವ್ಯಾಲೆನ್ಸ್ ಎಲೆಕ್ಟ್ರಾನುಗಳ ಸಂಖ್ಯೆ ಒಂದೇ ಆಗಿರೋದ್ರಿಂದ ಒಂದೇ ರೀತಿಯ ಗುಣಲಕ್ಷಣ ಹೊಂದಿರ್ತವು ಅದಕ್ಕೆ ಇವನ್ನೆಲ್ಲ ಒಂದೇ ಗುಂಪಿನಲ್ಲಿ ಇರಲಾಗಿದೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಅಪ್ಲೈ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತನ ಮುಂದೆ ಸಾಗಿದಂತೆ ವರ್ಗದ ಕೆಳಗೆ ಹೋದಂತೆ ಕೆಳಗಿನ ಪ್ರವೃತ್ತಿಗಳು ಹೇಗೆ ಬದಲಾವಣೆ ಆಗುತ್ತವೆ ಈಗ ಪರಮಾಣು ತ್ರಿಜ್ಯಕ್ಕೆ ಬಂದಾಗ ಪರಮಾಣು ತ್ರಿಜ್ಯ ಆವರ್ತನ ಮುಂದೆ ಸಾಗಿದಂಗೆ ಕಡಿಮೆ ಆಗ್ತದೆ ವರ್ಗದ ಗಂಟ ಬಂದಂಗೆ ಕೆಳಗೆ ಬಂದಂಗೆ ಏನಾಗ್ತದೆ ಹೆಚ್ಚಾಗ್ತದೆ ಇನ್ನು ಅಯಾನೀಕರಣ ಶಕ್ತಿ ಆವರ್ತನ ಮುಂದೆ ಸಾಗಿದಂಗೆ ಹೆಚ್ಚಾಗ್ತದೆ ಆಮೇಲೆ ಆವರ್ತನ ಕೆಳಗೆ ಬಂದಂಗ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ಲೋಹಿಯ ಗುಣ ಆವರ್ತನ ಮುಂದೆ ಸಾಗಿದಂತೆ ಕಡಿಮೆ ಆಗ್ತದೆ ವರ್ಗದ ಗಂಟೆ ಕೆಳಗೆ ಬಂದಂಗೆ ಹೆಚ್ಚಾಗ್ತದೆ ಇನ್ನು ಅಲೋಹೆಯ ಗುಣಕ್ಕೆ ಬಂದಾಗ ಅದು ಆವರ್ತನ ಗುಂಟ ಬಂದಾಗ ಹೆಚ್ಚಾಗ್ತದೆ ಆಮೇಲೆ ವರ್ಗದ ಗಂಟೆಗೆ ಬಂದಾಗ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ವಿದ್ಯುತ್ ದುಣಿಯತೆ ಇದು ಆವರ್ತನ ಮುಂದೆ ಸಾಗಿದಂತೆ ಕಡಿಮೆ ಆಗ್ತದೆ ಆಮೇಲೆ ಆವರ್ತನ ಕೆಳಗೆ ಸಾಗಿದಂತೆ ಅದು ಹೆಚ್ಚಾಗ್ತದೆ ಇನ್ನು ವಿದ್ಯುತ್ ಋುಣಿಯತೆ ಅಂದಾಗ ಯಾವುದು ಎಲೆಕ್ಟ್ರಾನನ್ನು ಸುಲಭವಾಗಿ ಪಡೆದುಕೋತಿರ್ತದೆ ವಿದ್ಯುತ್ ರಿಣೀತಿ ಅದು ಆವರ್ತನ ಮುಂದೆ ಸಾಗಿದಂತೆ ಹೆಚ್ಚಾಗ್ತದೆ ಆಮೇಲೆ ವರ್ಗದ ಬಂದಂಗೆ ಕಡಿಮೆ ಮಾಡ್ಕೊತಾನೆ ಹೋಗ್ತದೆ ಈ ರೀತಿ ಈ ಟೇಬಲ್ ಮೇಲೆ ಭಾಳಷ್ಟೆಲ್ಲ ಅಪ್ಲೈಡ್ ಕ್ವಶನ್ಗಳನ್ನು ಕೇಳಲಾಗಿದೆ ಅಂದರೆ ಇಲ್ಲಿ ಅಪ್ಲೈಡ್ ಕ್ವಶನ್ ಒಂದದ ವಿದ್ಯಾರ್ಥಿ ನಮ್ಸೋಕ್ಕು ಈ ಕೆಳಗಿನ ಧಾತುಗಳ ಎಲೆಕ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋದು ಅವುಗಳ ಆವರ್ತ ವರ್ಗ ಬ್ಲಾಕ್ಗಳನ್ನು ಬರೆಯೋದ್ರಿಂದ ನೋಡಿರಿ ಸಿಕ್ಸ್ ಟೆಲ್ ಆಮೇಲೆ ಅರ್ಗಾನು ಆಮೇಲೆ ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ಕೊಡಲಾಗಿದೆ ಅವಾಗ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಕಾರ್ಬನ್ ಪ್ರಮಾಣ ಸಂಖ್ಯೆ ಆರರಿಂದ ಒನ್ ಎಸ್ಕ್ವೈರ್ ಟು ಎಸ್ಕ್ವೈರ್ ಟು ಪಿ ಸಿಕ್ಸ್ ಆಗ್ತದೆ ಟು ಪಿ ಟು ಆಗ್ತದೆ ಅಂದರೆ ಅತ್ಯಂತ ಹೊರಗಿನ ಬ್ಲಾಕ್ ಯಾವುದಂದ್ರೆ ಪಿ ಬ್ಲಾಕ್ ಇರೋದರಿಂದ ಪ್ಲಿ ಬ್ಲಾಕ್ ಧಾತು ಆಮೇಲೆ ಆವರ್ತ ಎಷ್ಟನೇ ಆವರ್ತನ ಅಂದರೆ ಎರಡನೇ ಆವರ್ತನ ಇದು ಹದಿನಾಲ್ಕನೇ ಗುಂಪಿನಲ್ಲಿ ಬರ್ತಕ್ಕಂಥ ಧಾತು ಇನ್ನು ಅರ್ಗಾನಂದ ಬಂದಾಗ ಅರ್ಗಾನ ಜಡಿಯನ್ ಜನಾನಿಲವಾಗಿರೋದರಿಂದ ಇದು ಹದಿನೆಂಟನೇ ಗುಂಪಿನಲ್ಲಿ ಬರ್ತಕ್ಕಂಥದಾತು ಆರ್ಗಾರ್ಗಾನ ಎಲೆಕ್ಟ್ರಾನ ಹದಿನೆಂಟು ಎಲೆಕ್ಟ್ರಾನ್ಯಾಸನ್ ಬರೆದಾಗ ಒನ್ ಸ್ಕ್ವೇರ್ ಟು ಸ್ಕ್ವೇರ್ ಟು ಪಿ ಸಿಕ್ಸ್ ತ್ರೀ ಎಸ್ ಸ್ಕ್ವೇರ್ ಟಿ ಪಿ ಸಿಕ್ಸ್ ಆಗ್ತದೆ ಅಂದರೆ ಈ ಪಿ ಬ್ಲಾಕೇ ಬರ್ತಕ್ಕಂಥದ್ದು ಮೂರನೇ ಆವರ್ತನಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಟ್ರಾಲ್ಷಿಯಂ ಇಪ್ಪತ್ತೊಂದು ಬಂದಾಗ ಅದರ ಎಲೆಕ್ಟ್ರಿಯಾಸ ಬರೆದಾಗ ಒನ್ ಸ್ಕ್ವೇರ್ ಟು ಸ್ಕ್ವೇರ್ ಟು ಪಿ ಸಿಕ್ಸ್ ತ್ರೀ ಎಸ್ ಸ್ಕ್ವೇರ್ ತ್ರೀ ಪಿ ಸಿಕ್ಸ್ ತ್ರೀ ಫೋರ್ ಎಸ್ ಟು ತ್ರೀ ಡಿ ಒನ್ ಆಗ್ತದೆ ಅಂದರೆ ಇದರರ್ಥ ಡಿ ಬ್ಲಾಕ್ ಧಾತು ನಾಲ್ಕನೇ ಆವರ್ತನಲ್ಲಿ ಬರ್ತಕ್ಕಂಥದ್ದು ಗುಂಪು ಮೂರನೇ ಬರ್ತಕ್ಕಂಥದ್ದು ಇನ್ನು ಕ್ಯಾಲ್ಶಿಯಮ್ ಬಂದಾಗ ಅದರ ಎಲೆಕ್ಟ್ರಾನ್ಯಾಸ ಒನ್ ಎಸ್ ಕ್ವೇರ್ ಟು ಸ್ಕ್ವೇರ್ ಟು ಪಿ ಸಿಕ್ಸ್ ತ್ರೀ ಎಸ್ ಕ್ವೇರ್ ತ್ರೀ ಪಿ ಸಿಕ್ಸ್ ಫೋರ್ ಎಸ್ ಸ್ಕ್ವೇರ್ ಆಗ್ತದೆ ಹಂಗಾರೆ ಬ್ಲಾಕ್ ಬರ್ತಕ್ಕಂಥ ಎಸ್ ಬ್ಲಾಕ್ದಾತು ಆವರ್ತನ ನಾಲ್ಕು ಆಗ್ತದೆ ಆಮೇಲೆ ಎರಡನೇ ಗುಂಪಿನಲ್ಲಿ ಬರ್ತಕ್ಕಂಥ ಒಂದು ಧಾತು ಆಗಿರ್ತದೆ ಇನ್ನು ಹದಿನೇಳನೇ ಕ್ವಶನು ಧಾತುಗಳ ಆವರ್ತನ ಮತ್ತು ವರ್ಗಗಳನ್ನು ನೆನಪಿಡಲು ಎಸ್ ಬ್ಲಾಕ್ ಧಾತು ಒನ್ ಎಸ್ ಒನ್ ಒಂದನೇ ಆವರ್ತನ ಒಂದನೇ ಗುಂಪು ಫೋರ್ ಎಸ್ ಟು ಇತ್ತಂದ್ರೆ ನಾಲ್ಕನೇ ಆವರ್ತನ ಎರಡನೇ ಗುಂಪು ಪಿ ಬ್ಲಾಕ್ ಇರ್ತಾರೆ ತ್ರೀ ಪಿ ಸಿಕ್ಸ್ ಹದಿನೆಂಟನೇ ಗುಂಪು ಆಮೇಲೆ ಎರಡು ಎಸ್ ಬ್ಲಾಕ್ ಇದ್ದಾಗ ಪ್ಲಸ್ ಟೆನ್ ಡಿ ಬ್ಲಾಕ್ ಪ್ಲಸ್ ಸಿಕ್ಸ್ ಪಿ ಬ್ಲಾಕ್ ಅಂದರೆ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆ ಎಕ್ಸದಲ್ಲಿ ಎರಡು ಡಿ ಡಿದಲ್ಲಿ ಹತ್ತು ಆಮೇಲೆ ಪಿ ಪಿದಲ್ಲಿ ಆರು ಇರ್ತಾವೆ ಆಮೇಲೆ ಮೂರನೇ ಆವರ್ತನ ಈ ಅದರ ಮೇಲೆ ನಾವು ಕಂಡಿರ್ಬೋದು ಇಲ್ಲಿ ಎಲೆಕ್ಟ್ರಾನ ಉದಾಹರಣೆಗೆ ಗುಂಪು ಆವರ್ತನ ಬ್ಲಾಕ್ ಸಂಖ್ಯೆನ ಕಂಡಿಬೇಕಾದ್ರೆ ಬೇಕಾದ್ರೆ ಟು ಪಿ ಒನ್ ಅಂತ ಇತ್ತು ಅಲ್ಲಿ ಒಂದೇ ಕೊಡಲಾಗಿದೆ ಟು ಪಿ ಒನ್ ಟು ಪಿ ಒನ್ದಲ್ಲಿ ಹನ್ನೆರಡು ತುಂಬಿದಾಗ ಹನ್ನೆರಡು ತುಂಬಿದಾಗ ಹನ್ನೆರಡು ಪ್ಲಸ್ ಒಂದರ ಹದಿಮೂರು ಆಗ್ತದೆ ಹದಿಮೂರನೇ ಗುಂಪು ಆಗ್ತದೆ ಆಮೇಲೆ ಎರಡನೇ ಆವರ್ತನ ಅಂದರೆ ಎರಡನೇ ಆವರ್ತನದಲ್ಲಿ ಬರುವ ಧಾತುಗಳೆಲ್ಲ ಪಿ ಬ್ಲಾಕಲ್ಲಿ ಬರ್ತವು ಹದಿಮೂರನೇ ಗುಂಪಿನಲ್ಲಿ ಬರ್ತಾವೆ ಇನ್ನು ಮೂರನೇ ಆವರ್ತನದಲ್ಲಿ ಬರ್ತಕ್ಕಂಥದಾತುಗಳು ಯಾವಾಗಲೂ ಹದಿನಾಲ್ಕನೇ ಗುಂಪಿನಲ್ಲಿ ಬರ್ತಕ್ಕ ತ್ರೀ ಪಿ ಸ್ಕ್ವೇರ್ ಇರ್ತದೆ ಹದಿನಾಲ್ಕನೇ ಗುಂಪಿನಲ್ಲಿ ಅದು ಪಿ ಬ್ಲಾಕಲ್ಲಿ ಆತಾಗಿರ್ತದೆ ಇನ್ನು ಪಿ ತ್ರೀ ಪಿ ಕ್ಯೂ ಬಂದರೆ ಹದಿನೈದನೇ ಗುಂಪಿನಲ್ಲಿ ಬರ್ತಕ್ಕಂಥ ಆತುಗಳು ಮೂರನೇ ಆವರ್ತನದಲ್ಲಿ ಪಿ ಬ್ಲಾಕ್ ದಾತು ಇರ್ತಾವೆ ಇದೇ ರೀತಿಯಾಗಿ ಎಲ್ಲ ಧಾತುಗಳು ಲೆಕ್ಕ ವರ್ಗವನ್ನು ನೆನ್ಪಿಟ್ಕೋಬೇಕಾಗ್ತದೆ ಇನ್ನು ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆವರ್ತಕ ಕೋಷ್ಟಕದ ಭಾಗವೊಂದನ್ನು ನೀಡಲಾಗಿದೆ ಇವುಗಳನ್ನು ನೀವು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ಸಂಕೇತಗಳನ್ನು ಕೊಡಲಾಗಿದೆ ಒಂದು ಎರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಎರಡು ಮೂರು ಹಿಂಗೆ ಕೊಡಲಾಗಿದೆ ಅಂದರೆ ಈ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸ್ಬೇಕಾಗ್ತದೆ ಇವುಗಳಲ್ಲಿ ರಾಜ್ಯ ನೀಲ ಯಾವುದು ನೋಡಿರಿ ರಾಜ ನೀಲ ಅಂದಾಗ ವಿದ್ಯಾರ್ಥಿ ಗೊತ್ತಿರಬೇಕು ಜಡಾನಿಲಗಳನ್ನು ಅಷ್ಟಕ್ಕೆ ವಿನ್ಯಾಸ ಹೊಂದಿರತಕ್ಕಂಥ ನೀಲಗಳು ಹದಿನೆಂಟನೇ ಗುಂಪಿನ ಧಾತುಗಳು ಅದು ರಾಜ್ಯ ನೀಲ ಆಗಿರ್ತದೆ ಅದಕ್ಕೆ ಈಜಿ ಇದು ರಾಜ್ಯ ಅನಿಲ ಆಗ್ತದೆ ಯಾಕಂದರೆ ಅಷ್ಟಕ್ಕೆ ವಿನ್ಯಾಸ ಹೊಂದಿರತಕ್ಕಂಥ ನೀಲಗಳು ಹದಿನೆಂಟನೇ ಗುಂಪಿನಲ್ಲಿ ಬರ್ತಕ್ಕಂಥವು ರಾಜ್ಯ ನೀಲ ಆಗಿರ್ತದೆ ಆಮೇಲೆ ಇವುಗಳಲ್ಲಿ ಅತಿ ಹೆಚ್ಚು ವಿದ್ಯುತ್ ಋಣ್ಯತೆಯದ ಆತು ಯಾವುದು ಏಕೆ ಅಂದ್ರೆ ನೋಡಿ ಅತ್ಯಂತ ಹೆಚ್ಚು ವಿದ್ಯುತ್ ಋಣ್ಯತೆ ಹೊಂದಿರತಕ್ಕಂಥ ಹತ್ತು ಈ ಬರ್ತದೆ ಯಾಕಂದ್ರೆ ಆವರ್ತನದ ಮುಂದೆ ಸಾಗಿದಂತೆ ವಿದ್ಯುತ್ ಋನೀಯತೆ ಏನಾಗ್ತದೆ ಹೆಚ್ಚಾಗುತ್ತೆ ಹೋಗ್ತದೆ ಹಾಗಾದ ಆ ಥರ ವರ್ಗದ ಕೆಳಗೆ ಸಾಗಿದ್ದು ವಿದ್ಯುತ್ ನ್ಯೂಯತೆ ಕಡಿಮೆ ಆಗ್ತದೆ ಆವರ್ತನ ಮುಂದೆ ಸಾಗಿದಂತೆ ಹೆಚ್ಚಾಗ್ತದೆ ಆದ್ದರಿಂದ ಈ ಹೆಚ್ಚು ವಿದ್ಯುತ್ ನ್ಯೂನ್ಯತೆಯನ್ನು ಹೊಂದಿರತಕ್ಕಂಥದ್ದು ಇನ್ನು ಡಿ ಧಾತಿನ ಎಲೆಕ್ಟ್ರಾನ್ ಬರೀ ಅಂದರೆ ಡಿ ದಾತನ ಎಲೆಕ್ಟ್ರಾನಿನ್ಯಾಸ ಬರಿಬೇಕಾದ್ರೆ ಡಿ ಧಾತು ಒನ್ ಎಸ್ಕ್ವಯರ್ ಟು ಎಸ್ಕ್ವಯರ್ ಟು ಪಿ ಸಿಕ್ಸ್ ಆಗ್ತದೆ ಯಾಕೆ ಡಿ ಧಾತು ಹದಿನಾಲ್ಕನೇ ಗುಂಪಿನಲ್ಲಿ ಬರ್ತಕ್ಕಂಥದ್ದು ಆತುಗಳು ಎರಡನೇ ಆವರ್ತನದಲ್ಲಿ ಅ ಈ ಅದರ ಮೇಲೆ ನಾವು ಪರಮಾಣು ಸಂಖ್ಯೆ ನೋಡಿದಾಗ ಪರಮಾಣು ಸಂಖ್ಯೆ ಆರು ಕಾರ್ಬನ್ ಬರ್ತಕ್ಕಂಥದ್ದಲ್ಲಿ ನಾ ಹತ್ತೊಂಬತ್ತನೇ ಪ್ರಶ್ನೆ ಬಂದಾಗ ಮೆಣ್ಲಿರವರ ಆವರ್ತಕ ಕೋಷ್ಟಕದ ಸಾಧನೆಗಳು ಮತ್ತು ಮಿತಿಗಳೇನು ಅಂದರೆ ಆವರ್ತಕ ಕೋಷ್ಟಕದ ಸಾಧನೆಗಳೇ ಬಂದಾಗ ಮೆಣ್ಲಿರೋರು ತಮ್ಮ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗನ ಬಿಟ್ಟು ಅಲ್ಲಿವರೆಗೆ ಆವಿಷ್ಕರಣೆ ಆಗದೇ ಇರತಕ್ಕಂಥದ್ದಾತುಗಳನ್ನು ದೊರೆಯೋಕ್ಕೆ ನಾವು ಊಹೆ ಮಾಡಿದರು ಉದಾಹರಣೆಗೆ ಕೊಬಾಲ್ಟ್ ಮತ್ತು ನಿಕ್ಕಲ್ಗಳನ್ನು ಊಹೆ ಮಾಡಿ ಖಾಲಿ ಬಿಡಲಾಗಿದ್ದರು ಅದ್ರ ಜೊತೆಗೆ ರಾಜ ನಿಲ್ಲುಗಳನ್ನು ಆವಿಷ್ಕರಿಸಿದಾಗ ಈಗಾಗಲೇ ಅಸ್ತಿತ್ವದಲ್ಲಿರತಕ್ಕಂಥ ಜೋಡಣೆಗೆ ತೊಂದರೆ ಉಂಟು ಮಾಡದೆ ಹೊಸ ಗುಂಪಿನಲ್ಲಿ ಅವುಗಳನ್ನೆಲ್ಲ ಇಡಬೇಕಾಗ್ತದೆ ಆಮೇಲೆ ಒಂದೇ ರೀತಿಯ ಗುಣಲಕ್ಷಣಗಳಿರ್ತಕ್ಕಂಥ ಧಾತುಗಳನ್ನು ಒಟ್ಟಿಗೆ ಗುಂಪು ಗುಂಪುಗೊಳಿಸಿ ಅನುಕ್ರಮ ಜೋಡಣೆಯಲ್ಲಿ ಅವುಗಳನ್ನೆಲ್ಲ ಬದಲಾವಣೆ ಮಾಡಲಾಯಿತು ಇನ್ನು ಈ ಡಿಮೆಟ್ರಿ ಕೊ ಇತಿಮಿತಿಗಳೇನು ಅಂದಾಗ ಆಧುನಿಕ ಆವೃತ್ತಕ್ಕೋಷ್ಟಕ್ಕಲ್ಲಿ ಇವರು ಹೈಡ್ರೋಜನ್ಗೆ ಯಾವುದೇ ಒಂದು ಸ್ಥಿರವಾದ ಸ್ಥಾನವನ್ನು ಸಾಧ್ಯ ಆಗಲಿಲ್ಲ ಆಮೇಲೆ ಎಲ್ಲ ಧಾತುಗಳ ಸಮಸ್ಥಾನಿಗಳು ಮೆಂಡ್ಲಿರವರ ಆವರ್ತಕ ನಿಯಮಕ್ಕೆ ಸವಾಲನ್ನು ಒಡ್ಡಿದವು ಅದ್ರ ಜೊತೆಗೆ ಪರಮಾಣು ರಾಶಿಗಳು ಒಂದು ಧಾತುವಿನ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಇವು ಕಂಡು ಬರಲಿಲ್ಲ ಅದಕ್ಕಾಗಿ ಇವರ ನಿಯಮ ಮೆಂಡ್ಲಿರ ನಿಯಮ ವಿಫಲ ಆಗ್ತದೆ ಇನ್ನು ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇದನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಇಪ್ಪತ್ತು ಅಂಕದ ಬರ್ತಕ್ಕಂಥದ್ದು ಇಲ್ಲಿ ಎರಡು ಬಹುವಹಿಕೆ ಪ್ರಶ್ನೆಗಳದವು ಈ ಎರಡು ಬಹು ಆಯ್ಕೆ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದೆ ಆಮೇಲೆ ಮೂರನೇ ಪ್ರಶ್ನೆ ಆಮೇಲೆ ಒಂದು ಅಂಕದ ಮೂರು ಪ್ರಶ್ನೆಗಳದವು ಆಮೇಲೆ ಎರಡು ಅಂಕದ ಎರಡು ಪ್ರಶ್ನೆಗಳು ಆಮೇಲೆ ಎರಡು ಅಂಕದ್ದು ಮೂರು ಅಂಕದ್ದು ಎರಡು ಪ್ರಶ್ನೆಗಳದವು ಆಮೇಲೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಅದ ಆಮೇಲೆ ಈ ರೀತಿ ವಿದ್ಯಾರ್ಥಿಗಳು ಒಂದು ಘಟಕ ಪರೀಕ್ಷೆನ ತೆಗೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇವಾಗ ಬಿಡಿಸಿ ನೀವು ವ್ಯಾಟ್ಸಪ್ ಮಾಡ್ಬೋದು ಅಥವಾ ಕಾಮೆಂಟು ಸಹ ಮಾಡ್ಬೋದು ನಿಮ್ಗೆ ಏನು ರೀ ಡೌಟ್ಸ್ ಇದ್ದರೆ ಇದುವರೆಗೆ ನಾನು ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮದುವೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಸುತ್ತಾ ಟ್ಯಾಂಕೆಂಟ್ ಒನ್ ಆ್ಯಂಡ್ ಆಲ್